ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. 2 ವೀಕ್ಸಿಂದ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ, ಯಾಕಂದರೆ ಮಕ್ಕಳಿಗೆ ಎಕ್ಸಾಮ್ಸ್ ಇತ್ತು, ಅಂದರೆ ಮಿಡ್ ಟರ್ಮ್ ಎಕ್ಸಾಮ್ ಇತ್ತು, ಅದಾದಮೇಲೆ ದಸರಾ ಹಾಲಿಡೇಸ್ ಬಂತು, ಸೊ ಊರಿಗೆ ಹೋಗಿದ್ದೆ. ಹಾಗಾಗಿ ನಾನು ಯಾವುದೇ ರೀತಿಯಾದ ವೀಡಿಯೋಸ್ಗಳು ಮಾಡೋಕ್ಕಾಗಲಿಲ್ಲ, ಸಾರಿ. ಯಾಕಂದರೆ ನವರಾತ್ರಿದು ಅಷ್ಟೇ, ಯಾವುದೇ ರೀತಿಯಾದ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿಲ್ಲ. ಲಾಸ್ಟ್ ವರ್ಷ ಅಪ್ಲೋಡ್ ಮಾಡಿದ್ನಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಬಟ್ ಆದರೆ ಕಾರ್ತಿಕ ಮಾಸ ಅಂದರೆ ನನ್ನ ತುಂಬ ಫೇವ್ರೇಟ್ ಆದ ಮಾಸ. ಸೊ ಹಾಗಾಗಿ ಕಾರ್ತಿಕ ಮಾಸದ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು. ಸೊ ಹಾಗಾಗಿ ಇವತ್ತಿಂದ ನಾನು ಎವ್ರಿ ಡೇ ಒಂದೊಂದು ವೀಡಿಯೋಗಳನ್ನ ಕಾರ್ತಿಕ ಮಾಸದ ರಿಲೇಟೆಡ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಕಾರ್ತಿಕ ಮಾಸದಲ್ಲಿ ಯಾವ ರೀತಿಯಾದ ದೀಪಗಳನ್ನ ಹಚ್ಚಬೇಕು, ಧನಲಕ್ಷ್ಮಿ ಪೂಜೆಯನ್ನು ಯಾವ ದಿನ ಮಾಡಬೇಕು, ಅಮಾವಾಸ್ಯೆ ಪೂಜೆ ಯಾವಾಗ ಮಾಡಬೇಕು, ಎಲ್ಲವನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಮೊದಲಂಗೆ ಪ್ರತಿದಿನ ನನ್ನ ವೀಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಆಲ್ರೆಡಿ ನಾನು ಈ ಒಂದು ಧನಲಕ್ಷ್ಮಿ ಪೂಜೆಗೆ ಬೇಕಾದಂಥ ಕಾಯಿನ್ಸ್ಗಳು ಎಲ್ಲಿಟ್ಟಿದ್ದೀನಿ ಎಲ್ಲವನ್ನು ತೆಗೆದು ನಾನು ತೊಳೆದು ಇಟ್ಕೊಂಡು ಈ ಒಂದು ಕಾರ್ತಿಕ ಮಾಸದಲ್ಲಿ ಲಕ್ಷ್ಮೀ ಪೂಜೆನ ಯಾವಾಗ ಮಾಡಬೇಕಂತ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಈ ಒಂದು 2023 ಕಾರ್ತಿಕ ಮಾಸ ಯಾವಾಗ ಶುರುವಾಗಿದೆ ಅಂತ ನೋಡೋಣ. 2023, ಅದರಲ್ಲೂ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಕಾರ್ತಿಕ ಮಾಸ ಶುರುವಾಗುವುದು 14 ತಾರೀಕಿಂದ. ಆ್ಯಕ್ಚುಲಿ ಈ ಒಂದು ತೆಲುಗು ಕ್ಯಾಲೆಂಡರ್ ಪ್ರಕಾರ 27 ಶುರುವಾಯಿತು ಅಂತ ಹೇಳ್ತಾರೆ ಅದನ್ನು. ಬಟ್ ನಾವು ಹಿಂದೂ ಪಂಚಾಂಗದ ಪ್ರಕಾರ ಈ ಒಂದು ಮಾಸವನ್ನು, ಈಗೇನು ರನ್ನಿಂಗ್ ಇದೆ ಆ ಒಂದು ಮಾಸವನ್ನು ಅಶ್ವಯುಜ ಮಾಸ ಅಂತ ಕೂಡ ಕರಿತೀವಿ. ಅದರಲ್ಲಿ ಅಂದರೆ ಕಾರ್ತಿಕ ಮಾಸ ಅಂತವ್ರು ಕೂಡ ಕನ್ಸಿಡರ್ ಮಾಡ್ತಾರೆ. ಬಟ್ ಆದರೆ ನಮ್ಮ ಹಿಂದೂ ಕ್ಯಾಲೆಂಡ್ರಲ್ಲಿ ನಾವು ಕಂಪ್ಲೀಟಾಗಿ ಕಾರ್ತಿಕ ಮಾಸ ಅಂತ ಕನ್ಸಿಡರ್ ಮಾಡೋದು 14 ತಾರೀಕಿಂದ ಡಿಸೆಂಬರ್ 12 ಗಂಟ ಬರುವಂಥ ಒಂದು 28 ಡೇಸ್ನ ನಾವು ಕಾರ್ತಿಕ ಮಾಸವಾಗಿ ಕನ್ಸಿಡರ್ ಮಾಡ್ತೀವಿ. ಮಾಸಗಳಲ್ಲಿ ಅತ್ಯಂತ ವಿಶೇಷವಾದ ಮಾಸ ಅಂದರೆ ಕಾರ್ತಿಕ ಮಾಸ. ಅಂದರೆ ಯಾವುದೇ ರೀತಿಯಾದ ಬೇಡಿಕೆಗಳು, ಸಂಕಲ್ಪಗಳನ್ನ ನಾವು ಮಾಡಿಕೊಂಡು ಈ ಒಂದು ಮಾಸದಲ್ಲಿ ಆ ದೇವರುಗಳಿಗೆ, ಅಂದರೆ ಯಾವ ದೇವರುಗಳಿಗೆ ಯಾವ್ದಾವ್ದು ರೀತಿಯಾದ ದೀಪಗಳನ್ನ ನಾವು ದೀಪಾರಾಧನೆ ಮಾಡೋದ್ರಿಂದ, ಅಥವಾ ಅತ್ಯಂತ ವಿಶೇಷವಾಗಿ ನಾವು ಶಿವನಿಗೆ ಈ ಒಂದು ಮಾಸದಲ್ಲಿ ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ನಂಬಿಕೆ ಇದೆ. ನೀವು ನೋಡಿರ್ಬೋದು, ದಂತಕಥೆಗಳ ಪ್ರಕಾರ ಆಗಿರ್ಬೋದು ಅಥವಾ ಯಾವುದೇ ವಿಶೇಷವಾದ ದೇವಸ್ಥಾನಗಳಲ್ಲೂ ಈ ಒಂದು ಮಾಸದಲ್ಲಿ ತಪ್ಪದೆ ಪ್ರತಿನಿತ್ಯ ದೀಪಾರಾಧನೆಯನ್ನು ಮಾಡ್ತಾರೆ. ಅಷ್ಟು ವಿಶೇಷವಾದ ಮಹತ್ವ ದೀಪಾರಾಧನೆಗಿದೆ. ಶಿವ ಅಂತ ಅಲ್ಲ, ಈ ಒಂದು ಮಾಸದಲ್ಲಿ ನಾವು ವಿಷ್ಣುವಿಗೂ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಈ ಒಂದು ಮಾಸದಲ್ಲಿ ವಿಷ್ಣುವಿನ ದೇವಾಲಯಗಳಲ್ಲೂ ಹೋಗಿ ನಾವು ಅವನಿಗೆ ಇಷ್ಟವಾದಂಥ ದೀಪಗಳನ್ನ ಆರಾಧನೆ ಮಾಡೋದ್ರಿಂದ ಕೂಡ ನಮ್ಮ ಸಕಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ. ಅಥವಾ ನಾವು ಏನಾದರೂ ಒಂದು ಬೇಡಿಕೆಗಳನ್ನ ಇಟ್ಕೊಂಡು ಇಷ್ಟು ದಿನ ಇಷ್ಟು ದೀಪವನ್ನು ಹಚ್ತೀನಿ ಅಂತ ಕೂಡ ನಾವು ಸಂಕಲ್ಪ ಮಾಡಿಕೊಂಡ್ರೆ ಖಂಡಿತ ಆ ಬೇಡಿಕೆಗಳು ನೆರವೇರುತ್ತೆ. ಈ ಒಂದು ಕಾರ್ತಿಕ ಮಾಸ ಎಷ್ಟು ವಿಶೇಷ ಅಂದರೆ, ನಾವು ಈ ಒಂದು ಮಾಸದಲ್ಲಿ ತೀರ್ಥಕ್ಷೇತ್ರಗಳಿಗೆ ಭೇಟಿನ ಕೊಡೋದು ಒಳ್ಳೆಯದು. ಮತ್ತು ತೀರ್ಥಕ್ಷೇತ್ರಗಳಲ್ಲಿ ಅರಿಯುವಂಥ ನದಿಗಳಲ್ಲಿ ಸ್ನಾನವನ್ನು ಮಾಡಿ ದೇವರ ದರ್ಶನ ಮಾಡೋದು ಅತ್ಯಂತ ವಿಶೇಷ. ಯಾಕಂದರೆ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟು ತೀರ್ಥಸ್ನಾನಕ್ಕೆ ಇದೆ. ಈಗ ನಾವು ಧರ್ಮಸ್ಥಳಕ್ಕೆ ಹೋದಾಗ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ದೇವರ ದರ್ಶನ ಮಾಡೋದಾಗಿರ್ಬೋದು, ಅಥವಾ ಗಂಗಾ ನದಿ ಇರ್ಬೋದು, ಅಥವಾ ಕಾವೇರಿ ನದಿ ಇರ್ಬೋದು, ಈ ರೀತಿಯಾದ ಯಾವುದೇ ಪವಿತ್ರ ನದಿಗಳಲ್ಲಿ ನಾವು ಸ್ನಾನವನ್ನು ಮಾಡೋದ್ರಿಂದ ನಾವು ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿರುವಂಥ ಪಾಪಕರ್ಮಗಳಿಂದ ಮುಕ್ತಿನ ಹೊಂದ್ಬೋದು. ಅಷ್ಟು ವಿಶೇಷವಾದ ಮಾಸ ಇದು ಅಂತಲೇ ಹೇಳ್ಬೋದು. ಇನ್ನು ಕಾರ್ತಿಕ ಮಾಸದಲ್ಲಿ ಯಾವ ರೀತಿಯ ದೀಪಗಳನ್ನ ನಾವು ಹಚ್ಚಬೇಕು, ಮತ್ತು ಈ ಒಂದು ಕಾರ್ತಿಕ ಮಾಸದಲ್ಲಿ ಅತ್ಯಂತ ವಿಶೇಷವಾಗಿ ಮಾಡುವಂಥ ಧನಲಕ್ಷ್ಮಿ ಪೂಜೆಯನ್ನು ಯಾವ ದಿನ ಮಾಡಬೇಕು, ಎಲ್ಲವನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಮಾಹಿತಿ ಈ ಒಂದು ವೀಡಿಯೋದಲ್ಲಿ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ. ನಾನು ರೆಗ್ಯುಲರಾಗಿ ಇನ್ಮೇಲೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ದಯವಿಟ್ಟು ಹೊಸದಾಗಿ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಥವಾ ಗ್ಯಾಪ್ ಆಗಿ ನನ್ನ ಚಾನಲ್ನ ಬಿಟ್ಟಿರೋರು ದಯವಿಟ್ಟು ತಪ್ಪದೆ ಮತ್ತೆ ನನ್ನ ಚಾನಲಲ್ಲಿ ಒಂದು ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಬರ್ತಾ ಮುಂಬರುವ ಎಲ್ಲ ವೀಡಿಯೋಗಳನ್ನ ನೋಡಿ ದಯವಿಟ್ಟು ಹೆಲ್ಪ್ ಮಾಡಿ ಅಥವಾ ಸಪೋರ್ಟ್ ಕೊಡಿ ಅಂತ ಕೇಳ್ಕೊತ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.